ಕಾಂತಾರ ಸನ್ನಿಧಿ ಅಂದ್ರೆ ಬರೀ ಕಣ್ಣಿನಿಂದ ಹೇಳುವಂಥದ್ದು, ಎಲ್ಲರಿಗೆ ಏನು ಬೇಕು ಏನು ಬೇಡ ಅಥವಾ ತನ್ನ ಪ್ರಯತ್ನಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ಬರೀ ಹಾವಭಾವ ಕಣ್ಣಿನ ಮೂಲಕ ತಿಳ್ಕೊಳ್ಳೋದಕ್ಕೆ ನಾವು ಕಾಂತಾರ ಸನ್ನಿಧಿ ಅಂತ ಕರಿತೀವಿ. ಆ ನೆಲೆಯಲ್ಲಿ ಈ ಸಮಾಜವನ್ನು ಗಟ್ಟಿಗೊಳಿಸುವಂತ ಬಂದದ್ದು ಇಲ್ಲಿವರೆಗೆ. ಅದಕ್ಕಾಗಿ ಬಯಲಾಡ್ ಥ್ಯಾಂಕ್ಸ್ ನಾನು ಹೇಳಬೇಕು. ಬಟ್ ಇದನ್ನೆಲ್ಲ ಮಾಡುವಂತಹ ಕಲಾಕಾರರಿಗೆ ನಿಜವಾಗಿಯೂ ಈ ಸಮಾಜ ಅಥವಾ ನಮ್ಮನ್ನು ಆಡುವ ಸರ್ಕಾರಗಳು, ಇವತ್ತು ಒಂದು ಕಾಲಕ್ಕೆ ಸಮಾಜ ಇದ್ದವು, ಹಿರಿಯರು ಇರ್ತಿದ್ರು, ಅವ್ರು ಉಳಿಸ್ಕೊಳ್ತಾ ಇದ್ರು, ಬೆಳೆಸ್ಕೊಳ್ತಾ ಇದ್ರು, ಇವತ್ತು ಆ ಕೆಲಸವನ್ನು ಸರ್ಕಾರಗಳು ಮಾಡ್ತಾ ಇದ್ದಾವೆ. ಎಷ್ಟು ಮಟ್ಟಿಗೆ ಈ ಬಯಲಾಟಗಳನ್ನು ಉಳಿಸಿ ಬೆಳೆಸುವಲ್ಲೇ ನಿಮಗೆ ಸಹಕಾರ ನೀಡ್ತಾ ಇದ್ದಾರೆ, ಸರ್ಕಾರ ಆಗಲಿ ಸಮಾಜ ಆಗಲಿ ಎರಡೂ ಬಂತು. ನೀವು ಹೇಳ್ಕೊಂಡಿದ್ರೆ ಸಂಘ ಸಂಸ್ಥೆಗಳು ಅವು ಇವೆಲ್ಲ ಸರ್ಕಾರ ನೀಡಬೇಕಂತೇಳಿ ನಿಜವಾಗಿ ನೀಡ್ತಾ ಇದ್ದಾವೆ. ಮತ್ತು ಅದೇ ಕಾಲಕ್ಕೆ ಸರ್ಕಾರ ನಿಜವಾಗಿ ನಿಮಗೆ ಹಿಡಿತಾ ಇದ್ದಾರೆ ಅಂತ. ಯಾಕಂದ್ರೆ ನೀವು ಬದುಕನ್ನು ಕಟ್ಟಿಕೊಡ್ತಾ ಇದ್ದೀರಿ ಈ ಸಮಾಜಕ್ಕೆ. ಬದುಕು ಕಟ್ಟಿಕೊಡೋ ಬದುಕು ಮೂರಾ ಬಟ್ಟೆ ಆದರೆ ನೀವು ಬದುಕು ಹೆಂಗೆ ಕಟ್ಟಿಕೊಡ್ತೀರಿ? ತಮ್ಮ ಮಾತು ಅಕ್ಷರಶಃ ಸತ್ಯ ರೀ. ಮೊದಲು ಏನಿತ್ತಂದ್ರೆ ರಾಜಾಶ್ರಯ ಅಂತ ಹೇಳ್ರಿ. ಯಾಕಂದ್ರೆ ರಾಜ ಮಹಾರಾಜರು ಏನಂತಂದ್ರೆ ತಮ್ಮ ಒಂದು ಆಸ್ಥಾನದಲ್ಲಿ ವಿದ್ವಾಂಸರನ್ನ, ಪಂಡಿತರನ್ನ, ಕಲಾಕಾರರನ್ನ ಅವ್ರು ಏಸ ಕೆಲವು ಉಂಬಳಿಯನ್ನು ಕೊಟ್ಟು ಅವರ ಜೀವನ ನಿರ್ವಹಣೆಗೆ ಅವರಿಗೆ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿ ತಮ್ಮ ಒಂದು ಆಶಯದೊಳಗೆ ಕಲಾ ಸಂವರ್ಧನೆಗಾಗಿ ಅವರು ಆಶಯದಾತರಾಗಿದ್ದುದರಿಂದ ಆಗ ಕಲಾ ಸಂವರ್ಧನೆಗೆ ಯಾವ ಚಿಂತೆ ಇರಲಿಲ್ಲ ರೀ, ಕಲಾಕಾರರಿಗೆ ಯಾವ ಚಿಂತೆ ಇರಲಿಲ್ಲ, ವಿದ್ವಾಂಸರಾಗಲಿ ಸಾಹಿತಿಗಳಾದರೂ ಕೂಡ ತಮ್ಮದೇ ಆದಂಥ ಒಂದು ಸಾಹಿತ್ಯ ರಚನೆಯೊಳಗೆ ಒಂದು ಕಲಾ ಪ್ರದರ್ಶನದೊಳಗೆ ಅವರು ಆನಂದವಾಗಿ ಇದ್ದರು ಸರ್. ಬರಬರ್ತ ಸರ್ ನೀವು ಹೇಳಿದಾಗ ಆ ರಾಜ್ಯಗಳೆಲ್ಲ ಹೋಗಿಬಿಟ್ಟು ರೀ, ರಾಜ್ಯಗಳೆಲ್ಲ ಹೋಗಿಬಿಟ್ಟ ಕೂಡಲೇ ಏನಂತಾರೆ, ವಿಶೇಷವಾಗಿ ನಮ್ಮ ಭಾರತ ಕಂದ್ರೊಳಗೆ ಎಷ್ಟೋ 56 ದೇಶಗಳಿದ್ದು ಅಂತ ಹೇಳ್ತಾರೆ. ಇವೆಲ್ಲ ನಿರ್ಮಾಣ ಅಖಂಡವ ಅಂತ ಒಂದು ಭಾರತ ನಿರ್ಮಾಣ ಅದಾಗ ರೀ. ಅದಕ್ಕೆ ರಾಜ್ಯಗಳು ಬೇರೆ ಬೇರೆ ರಾಜ್ಯಗಳು ಇದಾಗ, ಹಾಗೆ ನಮ್ಮ ಕರ್ನಾಟಕ ರಾಜ್ಯ ರೀ. ಹಿಂಗೆ ಅವ್ರು ಏನಂತಂದ್ರೆ ಈಗ ರಾಜರು ಮಾಡತಕ್ಕಂಥ ಕೆಲಸಗಳನ್ನು, ಅವ್ರ ಜವಾಬ್ದಾರಿಗಳನ್ನು ಈಗ ಸರ್ಕಾರಗಳೇ ನಿರ್ವಹಿಸಬೇಕಾಗಿದೆ. ಯಾಕಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರವಾಗಿರುವಂಥ ನಮ್ಮಿಂದನೇ ಆಯ್ಕೆ ಆದಂಥ ಜನರಿ ಪ್ರಭುಗಳಾಗಿದ್ದಾರೆ. ಅಂಥ ಪ್ರಭುಗಳು ಏನು ಮಾಡುತ್ತಂದರೆ ಈ ಕಲಾ ಸಂವರ್ಧನೆಗಾಗಿ ಅಥವಾ ಸಾಹಿತ್ಯ ಒಂದು ಸಂವರ್ಧನೆಗಾಗಿ ಅವರು ತಮ್ಮ ಜವಾಬ್ದಾರಿಯನ್ನು ಮಾಡಬೇಕಾಗಿದೆ ರೀ. ಆ ನಿಟ್ಟಿನಲ್ಲಿ ಅವರು ತಮ್ಮ ಕಾರ್ಯ ಮಾಡಬೇಕು. ಜೊತೆಯಲ್ಲಿ ರೀ ಕಲಾವಿದ ಕಲೆಗಳನ್ನು ಯಾಕೆ ಮಾಡ್ತಾರಂತಂದ್ರೆ ತಮ್ಮ ಮನುಷ್ಯನ ಆನಂದಕ್ಕಾಗಿ ರೀ. ಪ್ರತಿಯೊಂದು ಹಳ್ಳಿ ಪಟ್ಟಣಗಳಲ್ಲಿ ಈಗಲಾದರೂ ಕೂಡ ರೀ ಯುವಕರು ಸ್ಫೂರ್ತಿಯಿಂದ ರೀ ಆ ಉತ್ಸವಗಳಲ್ಲಿ ಅಂದರೆ ತಮ್ಮಲ್ಲಿರ್ತಕ್ಕಂಥ ಒಂದು ಜಾಣ್ಮೆಯನ್ನು ಪ್ರದರ್ಶನ ಮಾಡಬೇಕು ಅನ್ನೋಂಥ ಉತ್ಸುಕತೆಯಿಂದ ರೀ, ಆ ಭಾವದಿಂದ ರೀ ಅಲ್ಲಿ ಏನಿದೆ ದುಡ್ಡು ಮೊದಲು ಪ್ರಶ್ನೆನ ಬರೋಂಗಿಲ್ಲ ರೀ. ಯಾಕಂದ್ರೆ ಅವರಲ್ಲಿರ್ತಕ್ಕಂಥ ಒಂದು ಹುಮ್ಮಸ್ಸು ಏನಕ್ಕೆ ತಮ್ಮ ಒಂದು ಕಲೆಯನ್ನು ತಮ್ಮಲ್ಲಿ ಒಂದು ಉಪಯುಕ್ತವಾಗಿರುವಂಥದ್ದನ್ನು ತಮ್ಮ ಹಿರಿಯರಿಗೆ ತೋರಿಸ್ಬೇಕು, ಗುರು ಹಿರಿಯರಿಗೆ ತೋರಿಸ್ಬೇಕು, ಅವ್ರ ಕಂಡ ಒಂದು ಶಬಾಶಿಗಿರಿ ತೊಗೋಬೇಕು ಅನ್ನೋಂಥ ಮನೋವೃತ್ತಿ ಇರ್ತದೆ. ಆಮೇಲೆ ನೀವು ಕೊನೆಗೆ ಹೇಳ್ಕೊತ ಬಂದಂಗೆ ರೀ ಇವೇ ಮುಂದೆ ವೃತ್ತಿಗಳಾಗಿ ಅವನ್ನ ನಾವು ಮಾಡಿಕೊಂಡು ಬಂದಾಗ ಏನಾಗುತ್ತೆ ಅಂದರೆ ಬದುಕು ಭಾಳ ಮುಖ್ಯ ಅನಿಸ್ತದೆ ರೀ. ಆ ವೇಳೆಗೆ ನೀವು ಹೇಳಿದಾಗ ಏನಾಗುತ್ತಂದ್ರೆ ಕಲಾವಿದರು ಬರೀ ಕೇವಲ ಕಲೆಗಳನ್ನು ಮಾಡ್ಕೋತ ಹುಮ್ಮಸ್ಲಿ ಮಾಡ್ಕೋತ ಒಂದು ಮಾಡಿಬಿಡಬಹುದು. ಅದಕ್ಕೆ ನಾವು ಹೇಳ್ಬೋದು, ಹಿಂಗೆ ಹೇಳ್ಬೋದು, ಹವ್ಯಾಸ ಹವ್ಯಾಸ ಈಗ ಮಾಡೋದು ಹೊಟ್ಟೆ ಸಹ ಮಾಡ್ತಾ ಇರೋದಿಲ್ಲ, ಹವ್ಯಾಸ ಕಲಾವಿದರು ನಮ್ಮಲ್ಲಿ ಸಿಗ್ತಾರೆ ಅದಂತಲ್ಲ, ಅದು ವೃತ್ತಿನ ಮಾಡ್ಕೊಂಡು ಹೊರಟ್ರೆ ಅದಕ್ಕೆ ಅದಕ್ಕೆ ಇದು ಮಾರಕದಂತ ನಿಜಕ್ಕೂ ಸರ. ಯಾಕಂದ್ರೆ ನೀವು ಹವ್ಯಾಸ ಮಾಡೋದು ನಿಮ್ಮ ಮನೆ ದುಡ್ಡನ್ನ ಹಾಕ್ತೀರಿ, ನಿಮ್ಮ ಅಪ್ಪ ಕುಟುಂಬಗಳಿಗೆ